ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ಒಂದು ರಿಯಲ್ ಇನ್ಸಿಡೆಂಟ್, ರಿಯಲ್ ಘಟನೆ ನಡೆದಿರೋದು ನಮ್ಮ ಬ್ಯಾಂಗ್ಳೂರಲ್ಲಿ. ಸೊ ಅದ್ರ ಬಗ್ಗೆ ಒಂದು ಸ್ಟೋರಿ ನನಗೆ ಹೇಳ್ತಾರೆ ನಮ್ಮೊಂದು ಫ್ರೆಂಡು. ಸೊ ಅವ್ರ ಸ್ಟೋರಿ ಬಂದುಬಿಟ್ಟು ನಾನು ನಿಮ್ಮ ಹತ್ರ ಹೇಳಕ್ಕೆ ಬಂದಿದ್ದೀನಿ. ಆ ಸ್ಟೋರಿ ಹೆಸರು ಬಂದುಬಿಟ್ಟು ದಿ ಫೋರ್ತ್ ಫ್ಲೋರ್ ಮಿಸ್ಟ್ರಿ ಅಂತ. ದಿ ಫೋರ್ತ್ ಫ್ಲೋರ್ ಮಿಸ್ಟ್ರಿ ಬಂದುಬಿಟ್ಟು ಸ್ಟೋರಿ ಏನಂತಂದರೆ ರಿಯಲ್ ಆಗಿ ಆಗಿರೋದು. ಸೊ ನನಗೆ ಹೇಳಿರ್ತಾರೆ ತುಂಬ ತುಂಬ ಒಂದು ಇದಿರುತ್ತೆ ಸ್ಟೋರಿದಲ್ಲಿ. ಫುಲ್ ಲಾಸ್ಟ್ ಗಂಟೆ ನೋಡಿ. ಸ್ಟಾರ್ಟಿಂಗ್ ಏನಂತಂದರೆ ಸ್ವಾತಿ ಬಂದುಬಿಟ್ಟು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಮತ್ತು ಒಂದು ಪಿ ಜಿದಲ್ಲಿ ಇರ್ತಾಳೆ. ಸೊ ಪಿ ಜಿಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೆ ಊಟ ಎಲ್ಲ ಏನು ಸೆಟ್ ಆಗಲ್ಲ, ಅಲ್ಲಿ ಒಂಥರ ಫ್ರೀಡಮ್ ಆಗಿರಲ್ಲ. ಅದೇ ಟೈಮ್ಗೆ ಅವ್ರ ಫ್ರೆಂಡ್ ಹತ್ರನ ಒಂದು ಕಾಲ್ ಬರುತ್ತೆ. ಸೊ ಅವಳು ಹೈದರಾಬಾದಲ್ಲಿ ಇರ್ತಾಳೆ, ಅವಳ ಹೆಸರು ಅನುರಾಗ ಅಂತ, ಹೈದರಾಬಾದಲ್ಲಿ ಇರ್ತಾಳೆ. ಹೈದರಾಬಾದಿಂದ ಕಾಲ್ ಮಾಡಿ ಈ ಥರ ನನಗೆ ಬ್ಯಾಂಗ್ಳೂರಲ್ಲಿ ಹೊಸ ಈ ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿದೆ, ನನಗೊಂದು ರೂಮ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಸೊ ಸ್ವಾತಿ ಬಂದುಬಿಟ್ಟು ಯಾವ ಕಂಪ್ನಿ ಅಂತ ಕೇಳಿದಾಗ, ಸೊ ಇವರಿಬ್ರು ಒಂದೇ ಕಂಪ್ನಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಕೋಇನ್ಸಿಡೆನ್ಸ್ ಆಗಿ ಗೊತ್ತಾಗುತ್ತೆ. ಸೊ ಇಬ್ಬರು ಹ್ಯಾಪಿ ಪಡ್ತಾರೆ ಆ್ಯಕ್ಚುಲಿ. ಸೊ ಹ್ಯಾಪಿ ಪಟ್ಟಾಗ ಅವಾಗ ಹೇಳ್ತಾಳೆ ನೀನು ಎಲ್ಲಿರ್ತೀಯಾ ಏನು ಅಂತ ಕೇಳಿದಾಗ ಎತ್ತರ ಪಿಜಿದಿನ ಅದಿರಿ. ಸೊ ಅವಾಗ ಹಂಗೆ ಡಿಸ್ಕಷನ್ ನಡೆದಾಗ ಇವರಿಬ್ರು ಒಂದು ಯಾಕೆ ನಾವಿಬ್ರು ಸಪ್ರೇಟ್ ಆಗಿರಬಾರ್ದು, ನಮ್ಗೆ ಫ್ರೀಡಮ್ ಆಗಿರುತ್ತೆ, ಪ್ಲಸ್ ನಾವು ಇದಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅನುರಾಗ ಹೇಳ್ತಾಳೆ. ಆಯ್ತಪ್ಪ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಾತಿ ಕೂಡ ಆಯ್ತು ಹಂಗೆ ಅರಣ ಅಂತ ಹೇಳ್ಬಿಟ್ಟು ಅನುರಾಗ ಬರ್ತಲ್ಲೇ ಇವರೊಂದು ರೂಮ್ ಹುಡ್ಕಕ್ ಹೋಗ್ತಾರೆ. ರೂಮ್ ಹುಡ್ಕಕ್ ಹೋಗೋವಾಗ ಒಂದು ಡೀಲರ್ ಸಿಗ್ತಾನೆ, ಮನೆಗಳು ತೋರಿಸ್ತಾ ಇರ್ತಾನೆ. ಲಾಸ್ಟಲ್ಲಿ ಒಂದು ಫ್ಲ್ಯಾಟ್ ತೋರಿಸ್ತಾನೆ, ಫೋರ್ತ್ ಫ್ಲೋರಲ್ಲಿ ಫ್ಲ್ಯಾಟ್ ಇರುತ್ತೆ. ಫ್ಲ್ಯಾಟ್ ತೋರಿಸಿದಾಗ ಒಳಗಡೆ ಹೋಗಿ ತೋರಿಸ್ತಾರೆ, ಫ್ಲ್ಯಾಟ್ ತೋರಿಸ್ತಾನೆ. ಎಲ್ಲ ಇವರಿಗೆಲ್ಲ ರೂಮ್ ಎಲ್ಲ ಇಷ್ಟ ಆಗುತ್ತೆ, ಅವ್ರ ಬಜೆಟಲ್ಲೇ ಇರುತ್ತೆ, ಫುಲ್ಲಿ ಫರ್ನಿಶ್ಡ್ ಬೇರೆ. ಒಳಗಡೆ ಹೋಗಿದ ತಕ್ಷಣ ಹಾಲ್ ಇರುತ್ತೆ, ಫ್ರಿಡ್ಜು, ಮುಂದೆ ಟಿ ವಿ ಇರುತ್ತೆ, ರೈಟ್ ಸೈಡ್ ಬಾಲ್ಕನಿ ಇರುತ್ತೆ. ಸೊ ಎರಡು ಬೆಡ್ರೂಮ್ ಇರುತ್ತೆ, ಬೆಡ್ಸು ಇರುತ್ತೆ, ಮತ್ತು ಅಲ್ಲೊಂದು ರೂಮ್ ಲಾಕ್ ಆಗಿರುತ್ತೆ. ಏನು ರೂಮ್ ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಡೀಲರ್ ಹತ್ರ ಕೇಳ್ತಾರೆ, ಏನು ಈ ಥರ ರೂಮ್ ಲಾಕ್ ಆಗಿದೆ ಅಲ್ವಾ, ಏನಾಯಿತು, ಏನು ಕತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಡೀಲರ್ ಬಂದುಬಿಟ್ಟು ಹೇಳ್ತಾನೆ, ಅದು ಬಂದುಬಿಟ್ಟು ಫಸ್ಟ್ ಇಲ್ಲಿ ಓನರ್ ಇದ್ದರು, ಅವ್ರದ್ದು ಏನೋ ಇಂಪಾರ್ಟೆಂಟ್ ವಸ್ತುಗಳಿರ್ಬೋದು. ಸೊ ಅಂತ ಹೇಳ್ಬಿಟ್ಟು ಹೇಳಿದಾಗ ಇವ್ರಿಗೂ ಏನು ಎರಡು ರೂಮ್ ಬೇಕಾಗಿತ್ತು. ಸೊ ಎರಡು ರೂಮ್ ಐತೆ, ಸ್ಪೇಷಿಯಸ್ ಆಗೈತೆ, ಅದು ಒಂದು ಇದು. ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ, ಅದನ್ನ ಹಂಗೆ ಬಿಟ್ಬಿಟ್ರು. ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಫಸ್ಟ್ ದಿವಸ ಕೆಲಸಕ್ಕೆ ಸ್ಟಾರ್ಟ್ ಆಗ್ತಾರೆ. ಫಸ್ಟ್ಗಿಂತ ಕೆಲಸ ಹೋಗೋಕ್ ಮುಂಚೆ ಇವರು ಶಿಫ್ಟ್ ಆಗೋ ದಿವಸ ಏನಾಗಿದೆ ಅಂತೇಳಿದ್ರೆ ಐಸ್ ಕ್ರೀಮ್ ತಿನ್ಬೇಕನ್ಸುತ್ತೆ ಸ್ವಾತಿಗೆ. ಅವ್ರ ಫ್ರೆಂಡು ಅನುರಾಗ್ ಫ್ರೆಂಡು ಒಬ್ಬರು ರಾಜು ಅಂತ, ರಾಜು ಬಂದಿರ್ತಾರೆ ಫ್ಲ್ಯಾಟಿಗೆ ಎಲ್ಲ ಹೆಲ್ಪ್ ಮಾಡ್ಕೊಂಡು. ಸೊ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತಾರೆ ಅನುರಾಗ. ಅನುರಾಗ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದಾಗ ಸ್ವಾತಿ, ಅನುರಾಗ ಮತ್ತು ರಾಜು ತಿಂತಾರೆ. ಮಿಕ್ಕಿದ ಐಸ್ ಕ್ರೀಮ್ನ ಫ್ರಿಡ್ಜಲ್ಲಿ ಇಕ್ಬಿಟ್ಟು ಎಲ್ಲ ಮಲ್ಕೊತಾರೆ. ಸೊ ಮಲ್ಕೊಂಡು ತಿರ್ಗಾ ಅವರು ಕೆಲ್ಸಕ್ಕೆ ಹೋಗ್ಬೇಕು ನೆಕ್ಸ್ಟ್ ದಿವಸ ಅಂತ ಹೇಳ್ಬಿಟ್ಟು ಕೇಬ್ ಎದ್ದು ತಿರ್ಗಾ ಆಚೆ ಇದಾಗಿ ಬರ್ತಾರೆ. ಆಚೆ ರೆಡಿಯಾಗಿ ಆಚೆ ಬಂದುಬಿಟ್ಟು ಒಂದು ಇನ್ಸಿಡೆಂಟ್ ನೋಡ್ತಾರೆ. ಆ ಇನ್ಸಿಡೆಂಟ್ ಏನಂತ ಹೇಳಿದ್ರೆ ಫ್ರಿಡ್ಜಲ್ಲಿರೋ ಐಸ್ ಕ್ರೀಮ್ ಬಂದುಬಿಟ್ಟು ನೂರು ಮೀಟರ್ 50 ಮೀಟರ್ ದೂರದಲ್ಲಿ ಬಿದ್ದಿರುತ್ತೆ. ಬಾಕ್ಸು ಕೆಳಗಡೆ ಕ್ಲಮ್ಸಿ ಆಗಿರುತ್ತೆ ಫುಲ್ಲು. ಇವ್ರು ನೋಡಿ ಭಯ ಬಿಟ್ಕೊಂಡ್ಬಿಡ್ತಾರೆ, ಏನು ಒಳ್ಳೆ ಇಕ್ಕಿರೋ ಐಸ್ ಕ್ರೀಮ್ ಇಷ್ಟು ದೂರ ಬಂದ್ಬಿಟ್ಟಿದೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಅವಾಗ ಅನುರಾಗ ಹೇಳ್ತಾರೆ, ಬಿಡು ಏನೋ ಒಂದು ಬೆಕ್ಕೆ ಏನಾದ್ರು ಇಲ್ಲದೆ ಆಚೆ ಬಿಡಿರೋದು ಅಂತ. ಅವಾಗ ಸ್ವಾತಿ ಅಂತಲ್ಲಿ ಇಲ್ಲ, ಬ್ರೇಕಿಂಗ್ ಡೋರ್ ಓಪನ್ ಮಾಡುತ್ತೆ, ಡೋರ್ ಓಪನ್ ಮಾಡಿ ಹಂಗೆ ಒಳಗಡೆ ನಂಗೆ ಸಾಧ್ಯ ಇಲ್ಲ ಇದು ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಇವ್ರಿಗೆ ಕೆಲ್ಸಕ್ಕೂ ಟೈಮ್ ಆಗುತ್ತೆ. ಕೆಲ್ಸಕ್ಕೆ ಟೈಮ್ ಆದಾಗ ಸರಿ ಆಯ್ತು ಟೈಮ್ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಇವ್ರು ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಕೆಲ್ಸಕ್ಕೆ ಹೋಗಿ ಬರೋವಾಗ ಅನುರಾಗ ಸ್ವಲ್ಪ ಕೆಲಸ ಇರುತ್ತೆ. ಅನುರಾಗ ಸ್ವಲ್ಪ ಕೆಲಸ ಇದ್ಬಿಟ್ಟು ಸ್ವಲ್ಪ ನಾನು ಆಚೆ ಹೋಗ್ತೀನಿ, ನೀನು ಮನೆಗೆ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಅನುರಾಗ ಹೇಳ್ತಾರೆ. ಸೊ ಅನುರಾಗ ಬರ್ತಾಳೆ. ಅನುರಾಗ ಬರೋವಾಗ ಮನೆಯಿಂದ ಬಂದು ಹಂಗೆ ಇವಾಗ ಮೇನ್ ಎಂಟ್ರೆನ್ಸ್ ಏನಿರುತ್ತೆ ಅವ್ರದ್ದು, ಸೊ ಆ ಎಂಟ್ರೆನ್ಸ್ ಹಿಂಗೆ ಎಂಟ್ರ್ ಆಗ್ತಾ ಇರೋಕ್ಕಂತಲೇ ಮೇಲೆ ಅವ್ರ ಅಪಾರ್ಟ್ಮೆಂಟ್ ಮೇಲೆ ಕಾಣಿಸುತ್ತೆ. ಸೊ ಮೇಲೆ ಅಲ್ಲಿ ಒಂದು ದೃಶ್ಯ ಕಾಣಿಸುತ್ತೆ, ಅವ್ರಿಗೆ ಒಂದು ಮಗು ಒಂದು ಬಾಲ್ ಇಟ್ಕೊಂಡು ಆಡ್ತಾ ಇರೋಕ್ಕಂತ ಫೋರ್ತ್ ಫ್ಲೋರಲ್ಲಿ ಟಾಪಲ್ಲಿ ಆಡ್ತಾ ಇರೋ ಅಂತ ಒಂದು ದೃಶ್ಯ ಕಾಣಿಸುತ್ತೆ ಸ್ವಾತಿಗೆ. ಸ್ವಾತಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಜಲ್ದಿ ಮೇಲೆ ಓಡ್ದು ನೋಡ್ತಾಳೆ, ಅಲ್ಲಿ ಯಾರೂ ಇರಲ್ಲ. ಏನಪ್ಪ ಇವಾಗ ತಾನೆ ನೋಡಿದೆ, ಯಾರೂ ಇಲ್ಲ ಹೆಂಗೆ ಅಂದ್ಕೊಂಡು ಸ್ವಾತಿ ಅಂದ್ಕೊತಾಳೆ. ಈ ಬಿಲ್ಡಿಂಗ್ ನೋಡಿದ, ಪಕ್ಕದ ಬಿಲ್ಡಿಂಗ್ ನೋಡಿದ್ನ, ಇಲ್ಲ ನನ್ನ ಭ್ರಮಣ ಅಂದ್ಕೊಂಬಿಟ್ಟು ಅವ್ಳು ಟೈರ್ಡ್ ಆಗಿರ್ತಾಳೆ. ಸೊ ವಾಪಸ್ ತಿರ್ಗಾ ರೂಮ್ಗೆ ಹೋಗ್ಬಿಡ್ತಾಳೆ. ರೂಮ್ಗೆ ಹೋಗಿ ಸೋಫಾದಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾನೆ, ಅವ್ಳಿಗೆ ನಿದ್ದೆ ಬಂದ್ಬಿಡುತ್ತೆ, ರಿಲ್ಯಾಕ್ಸ್ ಆಗಿ ಮಲ್ಕೊಂಡ್ಬಿಡ್ತಾಳೆ. ಸೊ ಮಲ್ಕೊಂಡಿದ್ದಾಗ ಟಿ ವಿ ಎಲ್ಲ ಆನ್ ಆಗಿರುತ್ತೆ, ಅವ್ಳಿಗೇನು ಅಷ್ಟು ಇದು ಬರಲ್ಲ, ಕಾನ್ಷಿಯಸ್ ಬರಲ್ಲ. ಅದೇ ಟೈಮ್ಗೆ ಡೋರ್ ದಬ್ಬ 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 ಅಂತ ಹೊಡ್ದಂಗೆ ಸೌಂಡು, ಜೋರು ಜೋರಾಗಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಅವ್ರು ಲೈಟಾಗಿ ಇವ್ಳು ಕಾನ್ಷಿಯಸ್ ಆಗಿ ನೋಡ್ತಾಳೆ ಏನಂತ ಹೇಳ್ಬಿಟ್ಟು, ಹಿಂಗೆ ಹಿಂಗೆ ಇರ್ತಾ ಮಲ್ಕೊಂಡು ಸೋಫಾ ಮೇಲೆ ಹಿಂಗೆ ಮಲ್ಕೊಂಡಿರ್ತಾರಲ್ಲ. ಸೊ ಮಲ್ಕೊಂಡು ಹಿಂಗೆ ಕಣ್ಣು ಓಪನ್ ಮಾಡಿದ ತಕ್ಷಣ ಯಾರು ಚಿಕ್ಕ ಹುಡುಗಿ ಇವ್ಳನ್ನೇನು ನೋಡ್ತಾ ಇರೋನಂತ ಒಂದು ಹುಡುಗಿ ಅಂದರೆ ಇವ್ಳನ್ನ ನೋಡ್ತಾ ಇದ್ದು ಒಂಥರ ಭಯಂಕರ ಕಾಣಿಸ್ತು. ಜೋರಾಗಿ ಕಿರಿಸ್ತಾಳೆ, ಜೋರಾಗಿ ಕಿರಿಸಿ ಎಲ್ಲ ಆಯಿತು. ಡೋರ್ ತಿರ್ಗಾ ಸೌಂಡ್ ಜಾಸ್ತಿ ಆಗುತ್ತೆ, ಡೋರ್ ಹತ್ರ ಜಲ್ದಿ ಓಡ್ತಾಳೆ ಇವಳು.
ಡೋರ್ ಹತ್ರ ಓಡಿ ಡೋರು ನಮ್ದು ಏನು ಮೇನ್ ಒಳಗಡೆಯಿಂದ ನೋಡ್ತಿರಲ್ಲ ಆಚೆ, ಸೊ ಅದರಿಂದ ನೋಡ್ತಾ ಇಲ್ಲ ಅವ್ರ ಫ್ರೆಂಡ್ ಅನುರಾಗ ಇರ್ತಾಳೆ. ಸೊ ಡೋರ್ ಓಪನ್ ಮಾಡಿದ ತಕ್ಷಣ ಅನುರಾಗ ಕೇಳ್ತಾಳೆ, ಏನು ಇಷ್ಟೊತ್ತು ಏನು ಮಾಡ್ತಾ ಇದೀಯ ನೀನು, ಇಷ್ಟೊತ್ತು ಡೋರ್ ಹೊಡಿದೆ, ನೀನು ಕಾಲ್ಸ್ ಮಾಡ್ತಾ ಇದೀನಿ, ಪಿಕ್ ಮಾಡ್ತಾ ಇಲ್ಲ, ಏನಾಯಿತು ಅಂತ ಕೇಳ್ತಾಳೆ. ಇಲ್ಲ ಸ್ವಲ್ಪ ನನ್ನ ಕೆಲಸ ವರ್ಕ್ ಲೋಡ್ ಜಾಸ್ತಿ ಇದ್ದು ಮಲ್ಕೊಂಡ್ಬಿಟ್ಟೆ ನಾನು ಅಂತೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯ್ತು ಅಂದ್ಬಿಟ್ಟು ಅವಾಗ ಸ್ವಾತಿ ಹೇಳ್ತಾಳೆ, ನನಗೆ ಈ ಥರ ಮನೆಯಲ್ಲಿ ಯಾರೋ ಒಂದು ಚಿಟ್ಟ ಹುಡುಗಿ ಕಾಣಿಸ್ಲು. ಇವು ಅನುರಾಗ ಹೇಳ್ತಾಳೆ, ಬಿರು ನಿನ್ನ ಅದೆಲ್ಲ ಭ್ರಮೆ ಆಗಿರ್ಬೋದು, ನಿನ್ನ ವರ್ಕ್ ಜಾಸ್ತಿ ಇದೆ, ಪ್ರೆಷರಲ್ಲಿ ನಂಗೆ ಅನ್ಸಿರುತ್ತೆ. ಹೌದು ಅನ್ಕೊಂಬಿಟ್ಟು ಇವಳು ರೂಮ್ಗೆ ಹೋಗ್ಬಿಡ್ತಾರೆ, ಇಬ್ಬರು ರೂಮ್ಗೆ ಹೋಗ್ಬಿಡ್ತಾರೆ. ಸೊ ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಇಬ್ಬರಿಗೂ ಕೆಲಸ ಇರುತ್ತೆ, ಸೊ ಏನು ಕೆಲಸದಲ್ಲಿ ಇಬ್ಬರು ಹೋಗ್ತಾರೆ. ಮತ್ತೆ ಅನುರಾಗ ಬಂದ್ಬಿಟ್ಟು ಅವ್ರ ಬಾಯ್ ಫ್ರೆಂಡ್ ಜೊತೆ ಆಚೆ ಹೋಗ್ತಾನೆ. ಸರಿ, ಅನುರಾಗ ಬಂದ್ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಆಚೆ ಹೋಗ್ತಾರೆ. ಸ್ವಾತಿ ಬಂದ್ಬಿಟ್ಟು ಮನೆಯಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂತಿರ್ಗ ಮನೆಯಲ್ಲಿ ಮನೆಯಲ್ಲಿ ಇರಬೇಕು. ಮನೆಯಲ್ಲಿ ಇರ್ತಾಳೆ, ಸ್ವಲ್ಪ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಏನೋ ಸೌಂಡ್ ಬರ್ತಾ ಇರುತ್ತೆ ಆ ರೂಮು ಎಲ್ದನಲ್ಲ, ಆ ರೂಮಿಂದ ಏನು ಸೌಂಡ್ ಬರ್ತಾ ಇರುತ್ತೆ, ಏನಪ್ಪ ಸೌಂಡು ಅಂತೇಳ್ಬಿಟ್ಟು ಅಷ್ಟು ಏನು ತಲೆಗೆ ಫಸ್ಟ್ ಅಷ್ಟೇನು ಗಮನ ಕೊಡೋಲ್ಲ ಅದಕ್ಕೆ. ಆಯ್ತು ಅಂದ್ಬಿಟ್ಟು ತಿರ್ಗಾ ಕೆಲಸ ಮೇಲೆ ಜಾಸ್ತಿ ಆಗ್ತಾ ಇರ್ಬಾರ್ದು ಸೌಂಡಲ್ಲಿ. ಏನು ಸೌಂಡ್ ಅಂತಂದ್ರೆ ಇವಾಗ ಈ ಟೆನ್ನಿಸ್ ಬಾಲ್ ಆಡಿದ್ರೆ ಸೌಂಡ್ ಬರುತ್ತಲ್ಲ, ಟೆನ್ನಿಸ್ ಬಾಲ್ ಆಡ್ತಾ ಇರೋ ಸೌಂಡು, ಆ ಸೌಂಡ್ ಜಾಸ್ತಿ ಆಗ್ತಾ ಬರುತ್ತೆ. ಇವ್ಳು ಹೋಗ್ತಾಳೆ, ಯೋಚನೆ ಮಾಡ್ತಾಳೆ, ಆ ರೂಮಲ್ಲಿ ಲಾಕ್ ಆಗಿದೆ, ಮತ್ತೆ ಸುಮಾರು ವರ್ಷದಿಂದ ಲಾಕ್ ಆಗಿದೆ ಅಂತಂದ್ರೆ ಒಳಗಡೆ ಹೆಂಗೆ ಯಾರು ಬರೋಕ್ ಸಾಧ್ಯ ಅಂತೇಳ್ಬಿಟ್ಟು ರೂಮಿಂದ ಆಚೆ ಬಂದು ಹೋಗಿ ನೋಡ್ತಾಳೆ. ರೂಮ್ ಕೆಳಗಡೆ ನಮ್ಗೆ ಸ್ವಲ್ಪ ಖಾಲಿ, ರೂಮ್ ಕೆಳಗಡೆ ಸ್ಪೇಸ್ ಡೋರ್ಗೆ ಕೆಳಗೆ ಸ್ವಲ್ಪ ಖಾಲಿ ಇರುತ್ತಲ್ಲ, ಅಲ್ಲಿ ಲೈಟ್ ಕಾಣಿಸುತ್ತೆ. ಯಾರು ಇಲ್ಲ ಅಂತ ಹೇಳ್ತಾರೆ, ಲೈಟ್ ಹೆಂಗ್ ಆನ್ ಆಯ್ತು, ಇಷ್ಟು ದಿವಸ ಲೈಟ್ ಏನು ಆನ್ ಆಗಿಲ್ಲ, ಲೈಟ್ ಹೆಂಗ್ ಆನ್ ಆಯ್ತು ಅಂದ್ಬಿಟ್ಟು ಆ ಥರ ಹೋಗೋದಂದ್ರೆ ಟೆನ್ನಿಸ್ ಬಾಲ್ ಸೌಂಡ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಟೆನ್ನಿಸ್ ಬಾಲ್ ಸೌಂಡ್ ಜಾಸ್ತಿ ಆಗ್ತಾ ಬರ್ತಾ ಬರ್ತಾ ಇದ್ದಾಗ ಹೋಗ್ತಾಳೆ ರೂಮ್ ಹತ್ರ, ಹೋಗ್ತಾಳೆ ಕಿವಿಸ್ ಬಾಗಿಲಿಗೆ ಕೇಳಿಸ್ಕೊಂಡು ಸೌಂಡ್ ಕೇಳಿಸ್ಕೊಂತಾಳೆ. ಸೌಂಡ್ ಜಾಸ್ತಿನೇ ಬರ್ತಾನೇ ಇರುತ್ತೆ. ಅವಳಿಗೆ ಕೇಳಿಸ್ಕೊಂಡು ಜೋರಕ್ಕೆ ಕಿಸ್ತಾಳೆ, ಯಾರಿರೋದು ಒಳಗಡೆ, ಏನು ಎಲ್ಲಿ ಏನು ಮಾಡ್ತಾ ಇದ್ದೀರಾ ಇಲ್ಲಿ, ಅದನ್ನ ಜೋರಾಗಿ ಸೌಂಡ್ ಸ್ಟಾರ್ಟ್ ಆಗೋದು, ಶಾಪ್ ಆಗೋಗ್ಬಿಡುತ್ತೆ. ಅದೇ ಟೈಮ್ಗೆ ಅನುರಾಗ ಕೂಡ ಬಂದ್ಬಿಡ್ತಾರೆ ಮನೆಗೆ. ಅನುರಾಗ ಬಂದ ತಕ್ಷಣ ಇವ್ರು ಹೇಳ್ತಾರೆ ಸ್ವಾತಿ, ನೋಡಿ ಸ್ವಾತಿ ಈ ಥರ ಎಲ್ಲ ಆಗಿದೆ ನನಗೆ, ಇಲ್ಲ ಇಲ್ಲೇನ ನನಗೆ ಸರಿ ಅನಿಸ್ತಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಅನುರಾಗ ಬಂದ್ಬಿಟ್ಟು ನೀನು ಏನೋ ಒಬ್ಬರೇ ಇರ್ತೀಯಾ, ನಿನ್ಗೆ ಅದಕ್ಕೆ ಹಂಗೆ ಅನಿಸ್ತಾ ಇದೆ, ದೊಡ್ಡ ಮನೆ ಅಲ್ಲ, ಸೊ ನನಗೆ ಅನಿಸುತ್ತೆ ನೀನು ಹಂಗೆಲ್ಲ ಏನು ಇದು ಮಾಡ್ಕೊಂಬಿಡ ಅಂತೇಳ್ಬಿಟ್ಟು ಇವ್ರು ಹೇಳ್ತಾಳೆ. ಸೊ ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಇವ್ರಿಗೆ ವೀಕ್ ಆಫ್ ಇರುತ್ತೆ ಅಂತೇಳ್ಬಿಟ್ಟು ಏನು ಇವ್ರೇನು ಮಾಡ್ತಾರೆ, ರಾಜು ಅವ್ರ ಫ್ರೆಂಡ್ ಏನಿರ್ತಾನೆ ಸ್ಟಾರ್ಟಿಂಗಲ್ಲಿ, ಅವರು ಎಲ್ಲ ಪಾಪ ಇವ್ರಿಗೆ ಹೆಲ್ಪ್ ಮಾಡಿರ್ತಾನೆ ರೂಮೆಲ್ಲ ಸೆಟ್ ಮಾಡ್ಕೊಳಕ್ಕೆ, ಅದನ್ನಾಗ ಆ ಫ್ರೆಂಡ್ ರಾಜು. ಸೊ ಇವರೆಲ್ಲ ಮ್ಯೂಚುವಲ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ, ಇಲ್ಲ ಸ್ವಲ್ಪ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಸ್ವಾತಿ ಪ್ಲ್ಯಾನ್ ಮಾಡಿಬಿಟ್ಟು ಮೂರು ಜನನೂ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ. ಹತ್ರ ಇರೋ ಒಂದು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾರೆ. ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಅವ್ರಿಗೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ, ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಅವ್ರು ಬರೋವಾಗ ಒಂದು ದೇವ್ರದ್ದು ಗಣೇಶದ್ದು ಒಂದು ಚಿಕ್ಕ ವಿಗ್ರಹ ಬರುತ್ತಲ್ಲ, ಆ ವಿಗ್ರಹ ಎತ್ಕೊತಾರೆ. ವಿಗ್ರಹ ಎತ್ಕೊಂಡು ಎಲ್ಲ ನಾರ್ಮಲಾಗಿ ನಡೆಯುತ್ತೆ. ವಿಗ್ರಹ ಎತ್ಕೊಂಡು ಹೋಗ್ತಾರೆ ಮನೆಗೆ ಹೋಗ್ತಾರೆ, ವಿಗ್ರಹ ಎತ್ಕೊಂಡು ಆಮೇಲೆ ರಾಜು ಅವ್ರನ್ನ ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ತಿರ್ಗಾ ಹೋಗ್ಬಿಡ್ತಾನೆ. ಮನೆಗೆ ಹೋಗ್ತೀವಿ, ಆ ವಿಗ್ರಹ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಇರ್ತಾರೆ. ಜಾಗದಲ್ಲಿಕ್ಕಿ ಅವ್ರ ಕೆಲಸಗಳನ್ನು ನೋಡ್ಕೊಂಡು ನಾರ್ಮಲಾಗಿ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಿ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಬರೋವಾಗ ನೈಟು ಒಂದು ಹತ್ರ ಹತ್ರ ಒಂದು 9:00, 9:30 ಹತ್ರ ಹತ್ರ ಆಗ್ತಾಯಿತ್ತು. ಮನೆಗೆ ಬಂದಾಗ ಎಲ್ಲ ಊಟ ಮಾಡಿ ಆರಾಗಾಗಿ ರಾತ್ರಿಯಲ್ಲಿ ಬ್ರಷ್ ಮಾಡೋ ಹ್ಯಾಬಿಟ್ ಇರುತ್ತೆ. ಆರಾಗ ಬ್ರಷ್ ಮಾಡೋಕಂತ ಹೇಳ್ಬಿಟ್ಟು ಬಾತ್ರೂಮ್ಗೆ ಹೋಗ್ತಾರೆ. ಸ್ವಾತಿ ಅವ್ರ ಮನೆ ಅವ್ರ ರೂಮಲ್ಲಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರೂಮ್ ಹೋಗ್ಬಿಟ್ಟು ಸಾರಿ ಬಾತ್ರೂಮ್ ಮಾಡೋಗ್ಬಿಟ್ಟು ಬ್ರಷ್ ಮಾಡ್ತಾ ಇರೋ ಅಂತ ಮಾಡ್ತಾ ಇರ್ತಾಳೆ, ಮಿರರಲ್ಲಿ ಸಡನ್ ಆಗಿ ಯಾರೋ ಒಂದು ಚಿಕ್ಕ ಹುಡುಗಿ ಕಾಣಿಸ್ತಾಳೆ. ಅನುರಾಗ ಜೋರಾಗಿ ಕಿಚ್ಚಿ, ಇಲ್ಲ ಏನು ಕಾಣಿಸ್ತು ಅಂತ ಹೇಳ್ಬಿಟ್ಟು ಜೋರಾಗಿ ಕಿಚ್ಚಿ ಕಿಚ್ಚಿದಾಗ ಸ್ವಾತಿ ಓಡಿ ಬಂದು ಇನ್ನು ಕೇಳ್ತಾಳೆ ಏನಾಯ್ತಂದಾಗ. ಅನುರಾಗ ಹೇಳ್ತಾಳೆ, ಇಲ್ಲ ನನ್ಗೆ ಯಾರೋ ಚಿಕ್ಕ ಹುಡುಗಿ ಕಾಣಿಸಿದ್ಲು ಮಿರರಲ್ಲಿ ಅಂತ ಹೇಳ್ಬಿಟ್ಟು ಅನುರಾಗ ಹೇಳ್ತಾಳೆ. ಸ್ವಾತಿ ಅವಾಗ ಅಂತಾಳೆ, ನಾನು ನಿನ್ಗೆ ಫಸ್ಟಿಂದನೇ ಹೇಳ್ದೆ ನನಗೆ ನನಗೂ ಹಿಂಗೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಇಬ್ರು ಮಾಡ್ಕೊಬಿಟ್ಟು ಇಬ್ರು ಒಂದು ರೂಮ್ಗೆ ಓಡ್ಬಿಟ್ಟು ಬೆಡ್ಶೀಟ್ ಹಾಕ್ಕೊತಾರೆ. ಬೆಡ್ಶೀಟ್ ಹಾಕೊಂಡಾಗ ಸ್ವಲ್ಪ ಮಲ್ಕೊಂಡು ಪ್ರಯತ್ನ ಮಾಡ್ತಾರೆ. ಅನುರಾಗ ಹಾಗೆ ಹಂಗೆ ನಿದ್ದೆ ಬಂದ್ಬಿಡ್ತಾ ಅನುರಾಗ ಮಲ್ಕೊಂಬಿಡ್ತಾಳೆ. ಸ್ವಾತಿ ಸ್ವಾತಿ ಏನೋ ಒಂಥರ ಅನ್ಸುತ್ತೆ, ಯಾರು ಮೂಲದಲ್ಲಿ ಕುತ್ಕೊಂಡು ಇವ್ಳನ್ನೇ ನೋಡ್ತಾ ಇರೋಕ್ಕಂತ ಒಂದು ಫೀಲ್ ಬರುತ್ತೆ, ಒಂಥರ ಭಯ ಭಯ ಆಗಿರುತ್ತೆ ಎಲ್ಲ, ಒಂದು ತುಂಬ ನರ್ವಸ್ ಆಗಿ ಸುಮ್ಮನೆ ಹಿಂಗೆ ತಿರುಗಿ ನೋಡ್ತಾಳೆ. ಹಂಗೆ ಪಕ್ಕದಲ್ಲಿ ಹಂಗೆ ಶಿರನಾಗಿ ಯಾರೋ ಪಕ್ಕದಲ್ಲಿ ಇದ್ದು ಇವ್ಳನ್ನ ನೋಡ್ತಾರ ಅಂತ ಜೋರ್ ಜೋರಾಗಿ ಉಳಿಯೋದಂತ ಹಿಂಗೆ ತಿರ್ಗಾ ಜೋರಾಗಿ ಕಿರ್ಚ್ತಾಳೆ ಇವಳು. ಜೋರಾಗಿ ಕಿರ್ಚ ಟೈಮಲ್ಲಿ ಇವಳು ಎದ್ದಲ್ತಾಳೆ, ಅನುರಾಗ ಎದ್ದಲ್ತಾಳೆ, ತಿರ್ಗಾ ಹಿಂಗೆ ತಿರ್ತಾಳೆ, ಒಂದು ಸ್ಲ್ಯಾಪು. ಸೊ ಒಂದು ಸ್ಲ್ಯಾಪ್ ಬೀಳುತ್ತೆ ಸ್ವಾತಿಗೆ. ಈ ಸಲ ಸ್ಲ್ಯಾಬ್ ಬಿದ್ದ ತಕ್ಷಣ ಹೇಳ್ತಾಳೆ ಅನುರಾಗ, ನೋಡು ನನ್ಗೆ ಯಾರೋ ಹೊಡೆದಿರಲಿ ಅಂತ ಹೇಳ್ಬಿಟ್ಟು ಕೆನ್ನೆ ತೋರಿಸ್ತಾಳೆ. ನೋಡಿದಾಗ ರಿಯಲ್ ಆಗಿ ಅದು ಹೊಡೆದಿರೋ ಮಾರ್ಕ್ ಇರುತ್ತೆ, ಪ್ಲಸ್ ಅಲ್ಲಿ ಒಂದೆಲ್ಲ ಫುಲ್ಲು ರೆಡ್ ಆಗಿ ಬೀಳುತ್ತೆ.
ಅಂದ್ರೆ ಅವ್ನು ನೋಡಿ ಭಯ ಪಟ್ಕೊಂಡ್ಬಿಡ್ತಾಳೆ. ಸೊ ಇವರಿಬ್ರು ಜಲ್ದಿ ಎದ್ದು ರಾಜುಗೆ ಫೋನ್ ಮಾಡ್ತಾರೆ, ಇಲ್ಲ ಮನೆಯಲ್ಲಿ ಏನೇನೋ ಆಗ್ತೈತೆ, ನೀನು ಬಾ ಜಲ್ದಿ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಮನೆಗೆ ಕರೆಸ್ತಾರೆ. ಸೊ ಮನೆಗೆ ಕರೆಸಿದಾಗ ರಾಜು ಬಂದು ಸರಿ ಇಲ್ಲ ಇರೋದು ಬೇಡ ಅಂತ ಹೇಳ್ಬಿಟ್ಟು ಆಚೆ ಬಂದುಬಿಡ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಆಚೆ ಬಂದು ರಾಜು ರೂಮಲ್ಲಿ ಸ್ಟೇ ಮಾಡ್ತಾರೆ. ರಾಜು ರೂಮಲ್ಲಿ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಇಲ್ಲ ನಾವು ಬಂದ್ಬಿಟ್ಟು ಫೋನ್ ಮಾಡೋಣ, ಫೋನ್ ಮಾಡಿಬಿಟ್ಟು ಯಾರಿಗೋ ಕೇಳ್ತಾರೆ ಈ ಥರ ದೆವ್ವ ಏನಾದರೂ ಗೊತ್ತಿರೋರೆ ಹಿಂಗೇನಾದರೂ ಇದ್ದ ಇತ್ತಾ ದೆವ್ವದ ಮನೇಲಿ ದೆವ್ವ ಇರೋದ್ರ ಅಂತ ಯಾರಾದರೂ ಗೊತ್ತಿರೋ ಇದಂದ್ರೆ ರಾಜು ಅವ್ರ ಫ್ರೆಂಡಿಗೆ ಕೇಳ್ತಾರೆ. ಸೊ ರಾಜು ಸದ್ಯಕ್ಕೆ ಅವ್ರ ಊರಲ್ಲಿಲ್ಲ, ನಾನು ನಿಮ್ಗೆ ಅವ್ರು ಬಂದ ತಕ್ಷಣ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾಜು ಹೇಳ್ತಾರೆ. ಸೊ ಒಂದು ದಿವಸ ಇವ್ರು ರಾಜು ಅವ್ರ ಮನೇಲಿ ಇರ್ತಾರೆ. ಅವ್ರಿಗೆಲ್ಲ ಏನೋ ಒಂಥರ ಜ್ವರ ಬರೋ ಥರ ಆಗ್ತಾ ಇರುತ್ತೆ, ಒಂಥರ ಬ್ಯಾಡ್ ಆಗಿ ಫೀಲ್ ಆಗೋ ಥರ ಆಗಿತ್ತು, ಇಲ್ಲಿದ್ರು ಅವ್ರು ಹಂಗೆ ನಡೀತಾ ಇರುತ್ತೆ. ಸೊ ತಿರ್ಗಾ ಅವ್ರ ಫ್ರೆಂಡ್ ಫೋನ್ ಮಾಡಿರ್ತಾರೆ ಈ ಥರ ಅವರು ಅವೈಲೇಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಕಾಲ್ ಮಾಡ್ತಕ್ಕಂತಾನೆ ಇವ್ರು ಕಾಲ್ ಮಾಡಿ ಇವ್ರ ವಾಯ್ಸ್ ಕೇಳಿ ಸ್ವಾತಿ ವಾಯ್ಸ್ ಕೇಳಿಸ್ಕೊಂಡು ಅವರೊಂದು ಕೇಳಿಸ್ಕೊಂತಂಗೇ ಹೇಳ್ತಾರೆ, ನಿಮ್ಮ ಮನೆ ನಿಮ್ಮ ಇರೋ ಫ್ಲಾಟಲ್ಲಿ ಹಿಡ್ದವ ಇದೆ, ಸೊ ನೀವು ಹಿಡ್ದವ ಇದೆ, ಸೊ ಅವ್ರು ಬಂದ್ಬಿಟ್ಟು ಎರಡು ಚಿಕ್ಕ ಹುಡುಗಿದ್ದವ ಅದು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ನೀವು ಮತ್ತೆ ಕೇಳ್ತಾರೆ. ಇವ್ರು ಹೇಳಕ್ ಮುಂಚೆನೆ ಅವರೇ ಮಾತಾಡ್ತಾರೆ, ನೀವು ಯಾವ್ದಾದ್ರು ವಿಗ್ರಹ ಎತ್ಕೊಂಡ್ಬಂದಿದ್ರ ಮನೆಗೆ, ಯಾವ್ದಾದ್ರು ವಿಗ್ರಹ ಎತ್ಕೊಂಡು ಹೋಗಿದ್ರ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇವ್ರು ಶಾಕ್ ಆಗಿ ನಿಮಿಷಕ್ಕೆ ನಾವು ಏನು ಹೇಳಲಿಲ್ಲ ಇವ್ರಿಗೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಹೌದು ನಾವು ಇತ್ಕೊಂಬಂದಿದ್ರಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ನೀವು ಮನೆಗೆ ಹೋಗಿ ಚೆಕ್ ಮಾಡಿ ಆ ವಿಗ್ರಹ ಅಲ್ಲಿ ಇದೆಯಾ ಅಥವಾ ಇಲ್ಲ, ಅಲ್ಲಿ ಅಲ್ಲಿ ಜಾಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದ್ಕಿದ ಹುಡುಕ್ ನೋಡ್ರಿ ಅಂತ ಹೇಳ್ತಾರೆ. ಸರಿ ಅದೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಅವ್ರು ಹೇಳ್ತಾರೆ ಪರಿಷ್ಕಾರ ಏನಾದ್ರು ಇದೆಯಾ ಅದಕ್ಕಂತಂದ್ರೆ ನೀವು ಎಷ್ಟು ಜಲ್ದಿ ಆಗುತ್ತೋ ಆ ಜಲ್ದಿ ಆ ರೂಮ್ನ ಶಿಫ್ಟ್ ಮಾಡಿಬಿಡ್ರಿ, ಅಲ್ಲಿರೋದು ನಿಮ್ಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಇವರು ಅವರು ಹೇಳ್ತಾರೆ ಸ್ವಾಮೀಜಿ. ಇವರು ಹೋಗ್ತಾರೆ ಮನೆಯಲ್ಲಿ, ಬೆಳಗ್ಗೆ ಹೋಗ್ತಾರೆ ಹುಡುಕ್ತಾರೆ ಗಣೇಶ ಗಣೇಶನ ವಿಗ್ರಹ ಅಲ್ಲಿ ಇಟ್ಟಿರ್ತಾರಲ್ಲ ಅಲ್ಲೋಗಿ ಹುಡುಕ್ತಾರೆ, ಅಲ್ಲಿ ಗಣೇಶ ವಿಗ್ರಹ ಇರಲ್ಲ. ಇವರು ಭಯ ಬಿಟ್ಕೊಂಡು ಅಲ್ಲಿ ಇಲ್ಲಿ ಹುಡುಕ್ತಾರೆ. ಮೇಲೆ ಲಾಸ್ಟಲ್ಲಿ ಒಂದು ಬಾಲ್ಕನಿ ಇರುತ್ತಲ್ಲ, ಆ ಬಾಲ್ಕನಿ ರೈಟ್ ಸೈಡಲ್ಲಿ ಒಂದು ಚಿಕ್ಕ ಇದು ಥರ ಇರುತ್ತೆ, ಅಲ್ಲಿ ಎಲ್ಲ ನುಜ್ಜು ನುಜ್ಜಾಗಿರುತ್ತೆ, ಗಣೇಶ ವಿಗ್ರಹ ನುಜ್ಜು ನುಜ್ಜಾಗಿರುತ್ತೆ. ನೋಡಿ ತುಂಬ ಭಯ ಪಡ್ತಾರೆ. ತಿರ್ಗಾ ಅವ್ರು ಡೀಲರ್ಗೆ ಫೋನ್ ಮಾಡ್ತಾರೆ. ಡೀಲರ್ಗೆ ಫೋನ್ ಮಾಡಿಬಿಟ್ಟು ನೀವೇನು ನನಗೆ ರೂಮ್ ಕೊಡ್ಸಿದ್ದೀರಾ, ಈ ಥರ ಎಲ್ಲ ಈ ಥರ ಇರೋ ರೂಮ್ ನನ್ಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈತಾರೆ. ಬೈದಾದ್ಮೇಲೆ ಇವರೆಲ್ಲ ತಿರ್ಗಾ ರೂಮಿಂದ ಆಚೆ ಬಂದು ತಿರ್ಗಾ ಈ ಸೈಡು ಎಲ್ಲ ಇವರು ಥಿಂಗ್ಸ್ ಏನೇನಿದೆ ಎತ್ಕೊಂಡೋಗಿ ರಾಜು ರೂಮಲ್ಲಿ ಇಕ್ತಾರೆ. ರಾಜು ರೂಮಲ್ಲಿ ಇಕ್ಬಿಟ್ಟು ಬೇರೆ ಎಲ್ಲ ಹುಡುಕ್ತಾರೆ. ಮತ್ತೆ ಪೂಜೆ ಮಾಡಿಸ್ಬೇಕಾಗತ್ತೆ ಇವರು ಅಂತ ಹೇಳ್ಬಿಟ್ಟು ಒಂದು ಪೂಜೆ ಮಾಡಿಸ್ಕೊತಾರೆ. ಹೋಮ ಮಾಡಿಸ್ಕೊಂಡು ಎಲ್ಲ ನಾರ್ಮಲ್ ಆಗಿ ಎಲ್ಲ ಇದಾಗುತ್ತೆ. ಆದ್ಮೇಲೆ ಸ್ವಾತಿಗೆ ಬಂದ್ಬಿಟ್ಟು ಸ್ವಲ್ಪ ಈ ಹಾರರ್ ಸ್ಟೋರೀಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು. ಇಂಟ್ರೆಸ್ಟ್ ಇರೋದ್ರಿಂದ ಅವಳು ಏನು ಮಾಡ್ತಾಳೆ, ತಿರ್ಗಾ ಇದೆಲ್ಲ ನಡೆದಿದ್ದಲ್ಲ ಇವ್ರಿಗೆಲ್ಲ ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಡೀಲರ್ ಕಾಲ್ ಮಾಡ್ತಾಳೆ. ಡೀಲರ್ ಕಾಲ್ ಮಾಡಿಬಿಟ್ಟು ಈ ರೂಮ್ ಈ ಮನೆಯಲ್ಲಿ ಯಾರಿದ್ರು ಫಸ್ಟ್ ಅಂದ್ರೆ ವಿಚಾರಿಸಿದಾಗ ಡೀಲರ್ ನನಗೂ ಅಷ್ಟು ಐಡಿಯಾ ಇಲ್ಲ, ಇವ್ರು ಬಂದ್ಬಿಟ್ಟು ನಮಗೆ ಯುವಸಲ್ಲಿರೋ ಓನರ್ ಇವರು ಅವ್ರು ನಮಗೆ ಮನೆ ಇದು ಮಾಡೋಕ್ಕೆ ಬಂದ್ರೆ ಹೇಳಿ ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡಿರ್ತಾರೆ ಅಂತ ಹೇಳ್ತಾರೆ. ಆಗ ಇವ್ರು ಕೇಳ್ತಾಳೆ ಅವ್ರ ನಂಬರ್ ಏನಾದ್ರು ಸಿಗುತ್ತಾ ಅಂತ ಹೇಳಿದಾಗ ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟು ಅವ್ರು ಕಾಲ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿದಾಗ ಯು ಎಸ್ ಎಲ್ ಕಪಲ್ಸ್ ಅವರು ಅವ್ರು ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ಈ ಥರ ಹೌದು ನಮ್ಮ ಮನೆಯೇ ಅದು ಅಂತೇಳಿ ಅವ್ರು ಸ್ವಾತಿ ಹೇಳ್ತಾಳೆ. ನಮ್ಮ ಮನೆಯಲ್ಲಿ ಏಳು ಚಿಕ್ಕ ಚಿಕ್ಕ ಹುಡುಗರ ಚಿಕ್ಕ ಚಿಕ್ಕ ಹುಡುಗಿರ ಕಾಣಿಸ್ತಾವ್ರೆ ಮನೆಯಲ್ಲಿ, ನಮಗೆ ತುಂಬ ಬ್ಯಾಡ್ ಇನ್ಸಿಡೆಂಟ್ಸ್ ನಡೆದಿತ್ತು ಮನೆಯಲ್ಲಿ ಅಂತ ಹೇಳಿದಾಗ ಯು ಎಸ್ ಎಲ್ ಇರೋರು ಇವ್ರಿಗೆ ಫೋಟೋ ಕಳಿಸ್ತಾರೆ. ಆ ಫೋಟೋ ನೋಡಿ ಅನುರಾಗ ಮತ್ತು ಸ್ವಾತಿ ಶಾಕ್ ಆಗ್ತಾರೆ. ಸ್ವಾತಿ ನೋಡ್ಬಿಟ್ಟು ಸ್ವಾತಿ ಅನುರಾಗ ನೋಡಿರೋ ಫೋಟೋದಲ್ಲಿರೋ ಆ ಚಿಕ್ಕ ಹುಡುಗಿರು ಇವ್ರು ನೋಡಿರೋ ಹುಡುಗಿರು ಮನೆಯಲ್ಲಿ ಸೇಮ್ ಆಗಿರ್ತಾರೆ. ಸೊ ಇದು ಬಂದ್ಬಿಟ್ಟು ಯು ಎಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಅವ್ರ ಮಕ್ಕಳರು ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಅವರಿಬ್ರು ಅವ್ರ ಮಕ್ಕಳ್ರಂತೆ ಮೇಲೆ ಬಿಲ್ಡಿಂಗ್ ಮೇಲೆ ಆಡೋವಾಗ ಮೇಲೆಯಿಂದ ಕೆಳಗೆ ಬಿಸತ್ತೋಗ್ಬಿಟ್ರಂತೆ. ಸೊ ಸತ್ತೋಗ್ದಾಗ ಅವ್ರು ಬಂದ್ಬಿಟ್ಟು ನಾರ್ಮಲ್ ಆಗಿ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಸತ್ತೋಗ್ಬಿಟ್ಟಿದ ತಕ್ಷಣ ಸೊ ಅದಕ್ಕೆ ಇದೆಲ್ಲ ಕೇಳಿಸ್ಕೊಂಡು ಅವ್ರ ಯೂಸಿಂದ ಬಂದ್ಬಿಟ್ರಿ ಇನ್ಸಿಡೆಂಟ್ ಕೇಳಿಸ್ಕೊಂಡು ಬಂದು ತಿರ್ಗಾ ಎಲ್ಲ ಮಾತಾಡ್ಕೊಂಡು ಅವ್ರ ಹುಡುಗಿರ ಆತ್ಮಾಗೆ ಮನಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಎಲ್ಲ ಇದು ನಡೆಸುತ್ತಾ ನಡೆಸ್ತಾರೆ. ಸೊ ಈ ಸ್ಟೋರಿ ಬಂದ್ಬಿಟ್ಟು ಇಲ್ಲಿ ಕಂಠ ಇದಾಗಿರುತ್ತೆ, ಇದು ರಿಯಲ್ ಇನ್ಸಿಡೆಂಟ್ ಆಗಿರೋದು. ಸೊ ನಿಮಗೆ ಈ ಸ್ಟೋರಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ರಿಯಲ್ ಆಗಿ ಇನ್ಸಿಡೆಂಟ್ಸ್ ಏನಾದರೂ ಈ ಥರ ನಡೆದಿರೋದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನಾವು ಒಂದು ಸ್ಟೋರಿ ಮುಖಾಂತರ ಹೇಳೋಣ. ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಥರ ಅವರೆಲ್ಲ ಈ ಸ್ಟೋರಿ ಕೇಳಿಸ್ಕೊಳಕ್ಕೆ ಇಷ್ಟಪಡ್ತಾರೆ. ಸೊ ಸ್ಟೇ ಟ್ಯೂನ್ ಗೈಸ್, ಲವ್ ಯು ಆಲ್.